ಗುಬ್ಬಿ ಕ್ಷೇತ್ರದಲ್ಲಿ ಸತತವಾಗಿ ನಾಲ್ಕು ಬಾರಿ ಜಯಿಸಿದಾಗಿರುವಂತಹ ಎಸ್ ಆರ್ ಶ್ರೀನಿವಾಸ್ ವಿರುದ್ಧ ಗೆಲ್ಲಲು ಸಾಧ್ಯ ಅಂತ ಅನ್ಸುತ್ತಾ ನಿಮಗೆ? ನಾಲ್ಕು ಬಾರಿ ಏನೇ ಗೆದ್ದಿದ್ರು ಈ ಜೆಡಿಎಸ್ ಪಕ್ಷದ ಚಿಹ್ನೆಯಿಂದ ಗೆದ್ದಿರೋದು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಲೋಕಲ್ ದಂಗಲ್ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಗಜೇಂದ್ರ. ಸೊ ವೀಕ್ಷಕರೇ, ಗುಬ್ಬಿ ಕ್ಷೇತ್ರ ರಾಜಕೀಯವಾಗಿ ಯಾವ ರೀತಿಯಾದಂಥ ಸದ್ದು ಮಾಡ್ತಾ ಇದೆ ಅಂತ ರಾಜಕೀಯ ವಲಯದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ರಾಜಕೀಯ ಒಂದು ಸೆಣೆಸಾಟಗಳು ಯಾವ ರೀತಿ ನಡೀತಾ ಇದೆ ಅಂತ ನಿಮಗೆ ಈಗಾಗಲೇ ಗೊತ್ತಿರುವಂಥ ವಿಚಾರವೇ. ಜೆ ಡಿ ಎಸ್ನಲ್ಲಿ ಈಗಾಗಲೇ ಅಭ್ಯರ್ಥಿಯಾಗಿ ಘೋಷಣೆ ಆಗಿರುವಂತಹ ನಾಗರಾಜು ಅವರು ಇವತ್ತು ನಮ್ಮ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಇವರು ಸಿ ಎಸ್ ಪುರ ಹೋಬಳಿಯ ಬಿ ಜೆ ಪಿ ಮುಖಂಡರಾಗಿದ್ದರು, ಈಗ ಜೆ ಡಿ ಎಸ್ಗೆ ಸೇರ್ಪಡೆಯಾಗಿದ್ದಾರೆ. ಜೆ ಡಿ ಎಸ್ನಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಗುಬ್ಬಿ ಕ್ಷೇತ್ರದಲ್ಲಿ ಒಂದು ಒಡನಾಟವನ್ನು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ನಾಗರಾಜ್ ಅವರು. ಇವತ್ತು ಬನ್ನಿ ನಮ್ಮ ಜೊತೆ ಇದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ. 2023 ಟಿಕೆಟ್ ನಿಮ್ಮದೇ, ಗೆಲುವು ನಿಮ್ಮದೇ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಹೋರಾಟ ಮಾಡ್ತಾ ಇದ್ದೀರಾ, ಈಗಾಗಲೇ ಅಭ್ಯರ್ಥಿಯಾಗೂ ಘೋಷಣೆ ಮಾಡಿದ್ದಾರೆ. ಈ ಒಂದು ತಯಾರಿ ಯಾವ ರೀತಿ ಇದೆ ಸರ್ 2023 ಚುನಾವಣೆಗೆ? ಖಂಡಿತ ಏನಾದರೂ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು 9 ತಿಂಗಳ ಹಿಂದೆ ನಾನು ಪಕ್ಷ ಸೇರ್ಪಡೆ ಆದೆ. ಸುಮಾರು 15,000 ಜನ ಸೇರಿಸಿ ನಮ್ಮ ಪಕ್ಷದ ವರಿಷ್ಠರು ಕುಮಾರಣ್ಣ ಅವರು ನಮ್ಮ ಗುಬ್ಬಿ ಕ್ಷೇತ್ರಕ್ಕೆ ಬಂದು ನನ್ನ ಸೇರ್ಪಡೆ ಮಾಡಿಕೊಂಡ್ರು ಪಕ್ಷ ಸಂಘಟನೆಗೋಸ್ಕರ. ನಾನು ಅಂದಿನಿಂದ ಇದುವರೆಗೂ ಸುಮಾರು ಗ್ರಾಮಗಳನ್ನು ನಾನು ಸುತ್ತಾ ಇದ್ದೀನಿ, ಹಳ್ಳಿಯಲ್ಲಿ ಸುತ್ತಾ ಇದ್ದೀನಿ, ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ, ಹೇಳಿ ಕೇಳಿ ಗುಬ್ಬಿ ತಾಲೂಕು ಜೆ ಡಿ ಎಸ್ ಭದ್ರಕೋಟೆ ಸುಮಾರು 20 ವರ್ಷದಿಂದ ಇಲ್ಲಿ ಜೆ ಡಿ ಎಸ್ ಇರೋದ್ರಿಂದ, ಯಾಕೆಂದರೆ ಇಲ್ಲಿ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಸುಮಾರು ರೈತಾಪಿ ವರ್ಗದ ಜನ ಜಾಸ್ತಿ ಇದ್ದಾರೆ. ಅದರಲ್ಲಿ ನಮ್ಮ ಪಕ್ಷ ಹೇಳಿ ಕೇಳಿ ರೈತರ ಪರವಾಗಿ ಇರೋ ಪಕ್ಷ. ಅದರಿಂದ ನಾನು ತಾಲೂಕಿನ ಪೂರ ಸಂಚಾರ ಮಾಡ್ತಾ ಇದ್ದೀನಿ. ಯಾವುದೇ ಇರ್ಬೋದು, ಒಂದು ಒಳ್ಳೆ ಶುಭ ಸಮಾರಂಭಕ್ಕಿರ್ಬೋದು, ಎಲ್ಲ ವಿಚಾರಕ್ಕೂ ನನ್ನ ಕರೀತಾರೆ. ನನಗೂ ಖುಷಿ ಆಗ್ತದೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ನನ್ನ ಸ್ವಾಗತಿಸ್ತಾರೆ ಅಂತ ಗುಬ್ಬಿ ತಾಲೂಕಿನ ಜನ ನನಗೂ ಅನಿಸಿರ್ಲಿಲ್ಲ. ಸರ್, ಗುಬ್ಬಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಸಂಘಟನೆ ಮಾಡಿಲ್ಲ, ಜೆ ಡಿ ಎಸ್ ಪಕ್ಷದಿಂದ ಗುರುತಿಸ್ಕೊಂಡಿಲ್ಲ, ನಿಮ್ಮನ್ನ ಗುಬ್ಬಿ ಕ್ಷೇತ್ರದ ಜನ ಅದರಲ್ಲೂ ಜೆ ಡಿ ಎಸ್ ಕಾರ್ಯಕರ್ತರು ಯಾಕೆ ಕೈ ಹಿಡಿಬೇಕು ಅಂತ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆ ಅಂತ ಅಂದರೆ ಸಿ ಎಸ್ ಪುರ ಹೋಬಳಿ ಹೇಳಿ ಗುಬ್ಬಿ ತಾಲೂಕು, ಯಾಕೆಂದರೆ ಗುಬ್ಬಿ ತಾಲೂಕಿಗೂ ಮತ್ತು ನಮ್ಮ ಸಿ ಎಸ್ ಪುರ ಹೋಬಳಿಗೂ ಅವಿನಾಭಾವ ಸಂಬಂಧ ಇದೆ. ಇದಕ್ಕೆ ಮುಂಚೆ ಇದೇ ಕ್ಷೇತ್ರದಲ್ಲಿದ್ದು ನಾನು ಇದಕ್ಕೆ ಮುಂಚೆ ನಮ್ಮ ಶ್ರೀಮತಿಯವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು ಈ ಬಿ ಜೆ ಪಿನಲ್ಲಿ. ಅಲ್ಲಿ ಜನಪರ ಕೆಲಸ ಮಾಡಿದ್ದೀವಿ. ನಿಮಗೆ ಗೊತ್ತಿರ್ಬೋದು, ನಾನು ಸುಮಾರು 50 ಕೋಟಿ ಸ್ಪೆಷಲ್ ಗ್ರಾಂಟ್ನ ತಗೊಂಬಂದು ಇಡೀ ನಮ್ಮ ಹೋಬಳಿನ ಅಭಿವೃದ್ಧಿ ಮಾಡಿದ್ದೀನಿ. ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದಾಗ ಜಿಲ್ಲಾ ಪಂಚಾಯತಿ ಸದಸ್ಯರು ಈ ಥರದ ಕೆಲಸ ಮಾಡ್ಬೋದಾ ಇಡೀ ರಾಜ್ಯದಲ್ಲಿ ಅನ್ನೋದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ಯಾಕೆಂದರೆ ಸುಮಾರು 150-200 ಬೋರ್ವೆಲ್ನ ಹಾಕ್ಸಿದ್ದೀನಿ, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಮತ್ತು ನಮ್ಮ ಭಾಗದಲ್ಲಿ ನೀವು ನೋಡ್ಬೋದು ಒಂದು ಊರಿಗೆ ಹೋದ್ರೆ ಅಲ್ಲಿ ಒಂದು ಕಾಂಕ್ರೀಟ್ ರೋಡ್ ಇಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ. ನಮ್ಮ ಹೋಬಳಿನಲ್ಲಿ ಸೇಸ್ಪುರ ಹೋಬಳಿನಲ್ಲಿ ನಿಮಗೆ ಮಣ್ಣು ರೋಡೇ ಸಿಗೋದಿಲ್ಲ. ಆ ಅಭಿವೃದ್ಧಿ ಕೆಲಸನ ನಾನು ಏನು ಮಾಡಿದ್ದೀನಿ ಅದನ್ನು ನಮ್ಮ ತಾಲೂಕು ಗುಬ್ಬಿ ತಾಲೂಕು ಜನ ಗಮನಿಸಿದ್ದಾರೆ. ಪಕ್ಷ ಯಾವುದೇ ಇರ್ಬೋದು, ನಮ್ಮ ಗುಬ್ಬಿ ತಾಲೂಕು ಜನ ಈಗ ಬದಲಾವಣೆ ಕೇಳ್ತಾ ಇದ್ದಾರೆ, ಅಭಿವೃದ್ಧಿ ಮಾಡೋಣ ಬೇಕು. ಯಾಕೆಂದರೆ ಯಾವುದೇ ಪಕ್ಷದಿಂದ ಬರಲಿ, ಸಂಘಟನೆ ಮಾಡಲಿ ಮಾಡದಲ್ಲೇ ಇರಲಿ, ಆ ಪ್ರಚಾರ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಸಿಕ್ಕಿದೆ. ನನಗೊಂದು ಈ ತಾಲೂಕಿನ ಜನ ನನಗೊಂದು ಅವಕಾಶ ಕೊಟ್ಟರೆ ಖಂಡಿತ ನಾನೇನು ಸಿ ಎಸ್ ಪಿ ಹೋಬಳಿನಲ್ಲಿ ಏನು ಕೆಲಸ ಮಾಡಿದ್ದೀನಿ ಅದನ್ನು ಈ ತಾಲೂಕಿನಲ್ಲೂ ಮಾಡಿ ತೋರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಾಗರಾಜು ಅವರೇ, ದುಡ್ಡಿದ್ರೆ ಸಾಕ ಎಲೆಕ್ಷನ್ ಗೆಲ್ಲೋದಕ್ಕೆ, ಜನ ಬೆಂಬಲ ಬೇಕಲ್ವಾ? ಖಂಡಿತ 100%. ನಾನು ಯಾವತ್ತೂ ದುಡ್ಡಿದೆ, ದುಡ್ಡಿಂದ ನಾನು ಗೆದ್ದೀನಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನಾನು ಮಾತಾಡುವಾಗ ಹೇಳಿದೆ, ಇದು ಬಡ ರೈತರ ಪಕ್ಷ, ಇದು ಸಾಲ ಮನ್ನಾ ಮಾಡಿದ್ದಾರೆ. ನಮ್ಮ ಪಕ್ಷದ್ದು ನಮ್ಮ ರಾಜ್ಯದಲ್ಲಿ
ಜೆ ಡಿ ಎಸ್ ವರ್ಚಸ್ ಏನಿದೆ, ತಾಕತ್ ಏನಿದೆ ಅಂತ ಗೊತ್ತಿದೆ. ಆ ಪಕ್ಷದ ಅಡಿನಲ್ಲಿ ನಾನು ಸ್ಪರ್ಧೆ ಮಾಡಿದ್ರೆ ಖಂಡಿತ ಜನ ಕೈ ಹಿಡಿತಾರೆ. ಯಾಕೆಂತ ಅಂದರೆ ಗೊತ್ತಾಗ್ತದೆ ಅದು ಬದಲಾವಣೆ ಕ್ಷೇತ್ರದಲ್ಲಿ ನಮ್ಮ ತಾಲೂಕಿನ ಜನ ಬಯಸ್ತಾ ಇದ್ದಾರೆ. ಗುಬ್ಬಿ ಕ್ಷೇತ್ರದಲ್ಲಿ ಸತತವಾಗಿ 4 ಬಾರಿ ಜಯಶೀಲರಾಗಿರುವಂತಹ ಎಸ್ ಆರ್ ಶ್ರೀನಿವಾಸ್ ವಿರುದ್ಧ 2023 ಚುನಾವಣೆ ಗೆಲ್ತೀವಿ ಅನ್ಸುತ್ತಾ ನಿಮ್ಗೆ? ಖಂಡಿತ. ಯಾಕೆಂತ ಅಂದ್ರೆ ಅವರು ಸ್ಪರ್ಧೆ ಮಾಡಿದ್ದು ಯಾವ ಪಕ್ಷದಲ್ಲಿ? ಜೆಡಿಎಸ್ ಪಕ್ಷದಿಂದ. ಪಕ್ಷೇತರವಾಗೂ ಸ್ಪರ್ಧೆ ಮಾಡಿದ್ದಾರೆ? ಪಕ್ಷೇತರ ಮಾಡಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅದಾದ್ಮೇಲೆ ಸತತವಾಗಿ 4 ಬಾರಿ ಪಕ್ಷದಲ್ಲಿ ಗೆದ್ದಿದ್ದಾರೆ. ರೈತ ಪರ ನಮ್ಮ ಏನು ನಮ್ಮ ವರಿಷ್ಠರು ಕುಮಾರಣ್ಣ ಅವರು ರೈತರಿಗೆ ಸಾಲ ಮನ್ನಾ ಮಾಡಿದ್ದಾರೆ. ಅದರಿಂದ ಈಗ ಇದು ಪ್ರಜಾಪ್ರಭುತ್ವ, ಜನಗಳು ಗಮನಿಸಿದ್ದಾರೆ. 4 ಬಾರಿ ಗೆದ್ರೂ ಸಹ ಯಾವುದೇ ತರದ ಅಭಿವೃದ್ಧಿ ಆಗಿಲ್ಲ. ನಾನು 8-9 ತಿಂಗಳಿಂದ ನಾನು ಸುತ್ತಾ ಇದ್ದೀನಿ, ಸುಮಾರು ಕಡೆ ಆ ತರದ್ದು ಏನು ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ. 4 ಬಾರಿ ಶಾಸಕ ಆಗಿರೋ ವಿರುದ್ಧವಾಗಿ ಸ್ಪರ್ಧೆ ಮಾಡೋದು ಅನ್ನೋದಕ್ಕಿಂತ 4 ಬಾರಿ ಗೆದ್ದು ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ, ಏನು ಜನಪರ ಕೆಲಸ ಮಾಡಿದ್ದಾರೆ, ಏನು ಕೊಡುಗೆ ಕೊಟ್ಟಿದ್ದಾರೆ, ಅದ್ರ ಮೇಲೆ ಜನ ನೋಡ್ತಾರೆ. ಅದರಿಂದ ನಾನು ಮಾಡಿರೋ ಕೆಲಸನ ಜನನ ಗಮನಿಸಿದ್ದಾರೆ. ಖಂಡಿತ ನಾನು ಸ್ಪರ್ಧೆ ಮಾಡ್ತೀನಿ. 2023ಕ್ಕೆ ನಮ್ಮ ತಾಲೂಕಿನ ಜನ ನನ್ನ ಕೈ ಹಿಡಿದಾರೆ ಅಂತ ನನಗೆ ಆತ್ಮವಿಶ್ವಾಸ ಇದೆ ಸರ್. ಜೆ ಡಿ ಎಸ್ ಪಕ್ಷದಿಂದ ಎಸ್ ಆರ್ ಶ್ರೀನಿವಾಸ, ಎಸ್ ಆರ್ ಶ್ರೀನಿವಾಸಿಂದ ಜೆ ಡಿ ಎಸ್ ಪಕ್ಷವು? ನೋಡಿ, ಇಲ್ಲಿ ಯಾವತ್ತು ಪಕ್ಷನೇ ಇದು, ವ್ಯಕ್ತಿ ಯಾವತ್ತು ಅನಿವಾರ್ಯ ಯಾವುದೂ ಇಲ್ಲ. ಯಾಕೆಂತ ಅಂದ್ರೆ ಒಂದು ಪಕ್ಷದ 100 ಜನ ಬರ್ತಾರೆ. ಜೆ ಡಿ ಎಸ್ ಪಕ್ಷ ನಿಮಗೂ ಗೊತ್ತಿದೆ, ಯಾಕೆಂತಂದ್ರೆ 100 ಜನ ನಾಯಕರನ್ನ ಹುಟ್ಟೆ ಹಾಕಿದೆ. ಇವತ್ತು ನಾನು ಸಹ ಒಂದು ರಾಷ್ಟ್ರೀಯ ಪಕ್ಷದಿಂದ ಈ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ನಾನು ಬಂದಿದ್ದೀನಿ. ಹಾಗೆ ಪಕ್ಷನೇ ಇಂಪಾರ್ಟೆಂಟ್, ಇಲ್ಲಿ ಯಾರು ವ್ಯಕ್ತಿ ಯಾವತ್ತೂ ಇಂಪಾರ್ಟೆಂಟ್ ಅಲ್ಲ ಅಂತ ಈ ಸಂದರ್ಭದಲ್ಲಿ ನಾನು. ಇಲ್ಲ, ಒಂದ್ ಕಡೆ ನೀವು ಜೆ ಡಿ ಎಸ್ ನಿಂದ ಗುರುತಿಸ್ಕೊಂಡಿದ್ದಾಗಲಿ, ಅಭ್ಯರ್ಥಿಯಾಗಿ ಘೋಷಣೆ ಆಗಿದ್ದಾಗಲಿ, ಇದೆಲ್ಲವೂ ಕೂಡ ಎಸ್ ಆರ್ ಶ್ರೀನಿವಾಸ್ಗೆ ಒಂದು ಅಸಮಾಧಾನ ಶುರು ಆಯ್ತಾ ಅಂತ ಪದೇ ಪದೇ ಹೇಳ್ತಾರೆ. ಯಾರೋ ಕರ್ಕೊಂಬಂದಿದ್ದಾರೆ, ಯಾರನ್ನೋ ಬಿಟ್ಟಿದ್ದಾರೆ, ಅವ್ರನ್ನೇ ಮುಂದ್ಮೇಡ್ಕೊಳ್ಳಿ, ನಾವು ಕಟ್ಟಿದ್ದು ಪಕ್ಷನ, ಈ ಥರ ನಾಗರಾಜ ಬಂದು ಈ ರೀತಿ ಮಾಡಿದ್ರೆ ಹೇಗೆ ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾರೆ ಇರ್ತಾರೆ ಅವರು. ಅದು ಖಂಡಿತ ಅದು ಸುಳ್ಳು. ಯಾಕೆಂತ ಅಂದರೆ ಇದೇ ನಿಮ್ಮ ಅಮ್ಮಗ ಚಾಲನಲ್ಲಿ ಕುತ್ಕೊಂಡು ಒಂದ್ಸಲ ಈ ಶಾಸಕರು ಹೇಳಿದ್ದಾರೆ. ಯಾಕೆಂತಾರೆ, ನಾನು ಪಕ್ಷದ ವರಿಷ್ಠರಿಗೆ ದೇವೇಗೌಡಪ್ಪಾಜಿ ಅವರಿಗೆ ಮತ್ತು ಕುಮಾರಣ್ಣ ಅವ್ರಿಗೆ ನಾನು ಹೇಳಿ ಬಂದಿದ್ದೀನಿ, ಮುಂದಿನ ದಿನಗಳಲ್ಲಿ ಈ ಪಕ್ಷದಿಂದ ಮತ್ತು ನಿಮ್ಮಿಂದ ನಾನು ಇದಕ್ಕೆ ನಾನು ಸ್ಪರ್ಧೆ ಮಾಡೋದಿಲ್ಲ, ಯಾವುದಾದ್ರೂ ಕ್ಯಾಂಡಿಡೇಟ್ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನಮ್ಮ ವರಿಷ್ಠರನ್ನ ಗುರುತಿಸಿ ಪಕ್ಷ ಎಂತೆ ಯಾರಿಗಾದ್ರೂ ಸಹ ಒಂದು ಪಕ್ಷ ಬಲಪಡಿಸ್ಬೇಕು ಅನ್ನೋದು ಒಂದು ನಾಯಕರಾದವ್ರಿಗೆ ಇರ್ತದೆ. ಆ ನಿಟ್ಟಿನಲ್ಲಿ ನನ್ನ ತಗೊಂಬಂದು ಗುಬ್ಬಿನಲ್ಲಿ ನನಗೆ 2023ಕ್ಕೆ ಸ್ಪರ್ಧಿ ಅಂತ ನನ್ನ ಕರ್ಕೊಂಬಂದು ಬಿಡಲಿಲ್ಲ, ಪಕ್ಷ ಸೇರ್ಪಡೆ ಆಗಲಿಲ್ಲ. ನೀ ಪಕ್ಷ ಸಂಘಟನೆ ಮಾಡಪ್ಪ, ಮುಂದಿನ ದಿನಗಳಲ್ಲಿ ಪಕ್ಷದ ಕಾರ್ಯಕರ್ತರನ್ನಾಗಿ ದುಡಿ, ಯಾವುದೇ ಆ ಥರ ಸಂದರ್ಭ ಬಂದಾಗ ನೋಡೋಣ, ಒಂದು ಅವಕಾಶ ಸಿಕ್ಕಿದಾಗ ನಿಮ್ಗೆ ಒಳ್ಳೆ ಇದನ್ನು ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಅದನ್ನೇ ಇವ್ರದ್ದು ಇಟ್ಕೊಂಡು ಏನು ಗಾದೆ ಹೇಳ್ತಾರೆ, ಹಂಗೆ ಕೊಂಬೆ ಬೀಳೋದಕ್ಕೂ ಒಂದೇ ಇದೆ, ಪಕ್ಷ ಕೂತ್ಕೊಳ್ಳೋದು ಒಂದೇ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಇಷ್ಟೇ ಸಾಕು, ತೂಗುಡ್ಸೋನಿಗೆ ಆಸ್ ಕೊಟ್ರೆ ಹಂಗಿರ್ತದೆ, ಹಂಗಿದೆ. ಅವರು ಸುಮ್ಮನೆ ಅವರು ಏನೇನೋ ಅಂದ್ಕೊಂಡು ಪಕ್ಷದ ವರಿಷ್ಠರ ಮೇಲೆ ದೂರ್ಕೊಂಡು ಹೋಗೋದು ಅಷ್ಟು ಸರಿ ಇಲ್ಲ. ಅವ್ರು ಆಲ್ರೆಡಿ ನಿರ್ಧಾರ ಮಾಡಿದ್ರು, ಇದಕ್ಕೆ ಮುಂಚೆನೇ ನಿರ್ಧಾರ ಮಾಡಿದ್ರು ಏನಂತಂದ್ರೆ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋಣ ಅಂತ. ಅದರಿಂದ ಒಳ್ಳೆ ಟೈಮಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಅವರ ಅವಕಾಶಕ್ಕೆ ಅವರ ನನಗೇನು ಕೊಟ್ಟಿದ್ದಾರೆ ಅದನ್ನ ನಾನು ಯಾವತ್ತೂ ಪಕ್ಷ ದ್ರೋಹ ಮಾಡ್ದಂಗೆ ಜನಗಳ ಜೊತೆ ನಿಂತು, ಗುಬ್ಬಿ ತಾಲೂಕಿನ ಯುವಕರ ಜೊತೆ ನಿಂತು ಈ ಪಕ್ಷನ ಸಂಘಟನೆ ಮಾಡ್ತೀನಿ. 415 ಎಕರೆ, ಸುಮಾರು 415 ಎಕರೆ ಭೂ ಮಾಫಿಯಾ ನಡೆಯುತ್ತೆ ಗುಬ್ಬಿ ತಾಲೂಕಿನಲ್ಲಿ. ಅದಕ್ಕೆ ಮೊದಲು ಕೂಡ ನೀವು ಪ್ರೆಸ್ ಮೀಟ್ ಮಾಡಿ ಧ್ವನಿ ಎತ್ತುವಂಥ ಕೆಲಸ ಮಾಡ್ತೀರಾ. ಇದೆಲ್ಲ ಆಗ್ತಾ ಇದ್ರೂ ಕೂಡ ಗುಬ್ಬಿ ಜನತೆ ಮುಂದಿನ ಬಾರಿ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅಂತ ಭೂ ಮಾಫಿಯಾ ಬಗ್ಗೆ ಏನು ಹೇಳ್ತೀರಾ? ಭೂ ಮಾಫಿಯಾ ಅದೊಂದು ದೊಡ್ಡ ಹಗರಣ. ಯಾಕೆ ಅಂತ ಅಂದ್ರೆ ಸಾಮಾನ್ಯ ರೈತರಿಗೆ ಭೂಮಿನ ಸಾಮಾನ್ಯ ರೈತರಿಗೆ ಹಂಚಬೇಕು ಅಂತ ಸರ್ಕಾರದವರು 50-53 ಅಡಿನಲ್ಲಿ ಅರ್ಜಿ ಹಾಕಿದವ್ರಿಗೆ ಮಾತ್ರ ಕೊಡಬೇಕು ಅಂತ ಇದೆ. ಯಾಕೆಂದ್ರೆ 5 ಎಕರೆ ಗಿಂತ ಕಮ್ಮಿ ಇರ್ತಕ್ಕಂತ ಫಲಾನುಭವಿಗಳಿಗೆ ಕೊಡಬೇಕು, 20-30 ವರ್ಷದಿಂದ ಏನು ಉಳುಮೆ ಮಾಡಿಕೊಂಡು ಯಾರು ಫಲಾನುಭವಿ ಏನು
ಇದರಲ್ಲಿರ್ತಾರಂತವ್ರಿಗೆ ಕೊಡಬೇಕು ಅಂತ ನಮ್ಮ ಸರ್ಕಾರ ಮಾಡಿರೋದು. ಅದನ್ನೆಲ್ಲ ಗಾಳಿಗೆ ತೂರಿಬಿಟ್ಟು ಈ ತಾಲೂಕಿನಲ್ಲಿ ಬಲಾಢ್ಯರು ಹಿಂಬಾಗಲಿಂದ ಬಂದು ಯಾವುದೋ ತಿದ್ದುಪಡಿ ಮಾಡಿ ಎಲ್ಲ ಅಧಿಕಾರಿಗಳನ್ನ ಇನ್ವಾಲ್ವ್ ಮಾಡ್ಕೊಂಡು ಸುಮಾರು 450 ಎಕರೆ ಅಲ್ಲ 1000 ಎಕರೆ ಇದೆ, ಅದು ಬಯಲಿಗೆ ಎಳಿಬೇಕು. ಯಾಕೆ ಗೊತ್ತಿಲ್ಲ, ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದೆ. ಎಷ್ಟು ಹೋರಾಟ ಮಾಡಿದ್ರು ನಮ್ಮ ಗುಬ್ಬಿ ತಾಲೂಕಿನ ಸುಮಾರು ಮುಖಂಡರುಗಳು ಪಕ್ಷಾತೀತವಾಗಿ ಬಿಜೆಪಿಯವರು ಇರ್ಬೋದು, ಕಾಂಗ್ರೆಸ್ನವರು ಇರ್ಬೋದು, ರೈತರ ಸಂಘದವರು ಇರ್ಬೋದು, ಹೋರಾಟ ಮಾಡಿದ್ರು. ಯಾಕೆಂದ್ರೆ ಈ ಆ ತಾಲೂಕಿನಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ. ಆದರೂ ಸಹ ನಮ್ಮ ಸರ್ಕಾರ ಯಾಕೋ ಕಣ್ಣು ಮುಚ್ಕೊಂಡು ಕುಂತಿದೆ. ಮುಂದಿನ ದಿನಗಳಲ್ಲಿ ನಾವು ಹೋರಾಟನ ಖಂಡಿತ ಮಾಡ್ತೀನಿ. ಶಾಸಕರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಪ್ರಶ್ನೆ. ಶಾಸಕರು ಇನ್ವಾಲ್ವ್ ಆಗಿದ್ದಾರೆ ಅಂತ ಏನು ಪ್ರಶ್ನೆ ಇದೆ ಗೊತ್ತಿರಬಹುದು. ಯಾಕೆಂತಂದ್ರೆ ಎಲ್ಲ ಈ ಭೂ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿರೋರು ಶಾಸಕರ ಹಿಂಬಾಲಕರೇ. ಈ ಭೂ ಏನು ಬಗರ್ಕುಂ ಕಮಿಟಿನಲ್ಲೂ ಸಹ ತುಂಬಾ ಅವ್ಯವಹಾರ ನಡೆದಿದೆ. ಅದನ್ನ ನಾನು ಹೇಳಿದೆ, ಇದನ್ನೆಲ್ಲ COD ತನಿಖೆ ಆದ್ಮೇಲೆ ಅದೆಲ್ಲ ಬಯಲಿಗೆ ಬರ್ತದೆ. ಇದು ಸರ್ ಒಂದು ಮುಖ್ಯವಾದಂತ ಪ್ರಶ್ನೆ ಏನಪ್ಪ ಅಂದ್ರೆ, ಬಿಜೆಪಿ ಪಕ್ಷದಲ್ಲಿ ಗುರುಸ್ಕೊಂಡಿದ್ರಿ ತಾವು, ಈಗಲೂ ಕೂಡ ಮುಂದಿನ 2023 ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ನಿಮಗೆ ಕೈ ಹಿಡಿಯುತ್ತಾ, ಕಾರ್ಯಕರ್ತರುಗಳು ಹಳೆಯ ಕಾರ್ಯಕರ್ತರುಗಳು ನಿಮಗೆ ಕೈ ಹಿಡಿತಾರ ಅಂತ? ಏನು ಅಂದ್ರೆ, ನಾನು ಬಿಜೆಪಿ ಪಕ್ಷದಲ್ಲಿ ಗುರುತಿಸ್ಕೊಂಡು ಈ ಪಕ್ಷ ಸಿದ್ಧಾಂತನ ನಾನು ಒಪ್ಪಿ JDSಗೆ ನಾನು ಸೇರ್ಪಡೆ ಆಗಿದ್ದೀನಿ. ನನ್ನ ಪಕ್ಷಾತೀತವಾಗಿ ಇಷ್ಟಪಡ್ತಾರೆ. ನಾನು CS ಪುರ ಹೋಬಳಿನಲ್ಲಿ ನಿಮಗೆ JDSನವ್ರು ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, BJPಯವರು ಇರ್ಬೋದು, ಯಾವುದೇ ಸಹ ನಮ್ಮ ಭಾಗದ ಮುಖಂಡರುಗಳು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಲೀಡರ್ಗಳು ಇರ್ಬೋದು, ಯಾವುದೇ ನನ್ನ ಬಗ್ಗೆ ಅಸಮಾಧಾನ ಇಲ್ಲ. ಯಾಕೆ ಅಂತಂದರೆ ನಾನು ಪಕ್ಷವ ಏನೋ ಗೆದ್ದಿವಾಗ ಮಾತ್ರ ನಾನು JDS ಪಕ್ಷ, ಕಾಂಗ್ರೆಸ್ ಪಕ್ಷ, ಇದ್ರ ಪಕ್ಷ ಅಂತ ಇರ್ತೀನಿ. ನಾನು ಒಂದ್ಸಲ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೇ ಇರಲಿ, ಮುಂದೆ ಶಾಸಕನಾದರೂ ಸಹ ನಾನು ಇಡೀ ತಾಲೂಕಿಗೆ ಒಂದೇ ರೀತಿ ನೋಡ್ತೀನಿ, ನ್ಯಾಯ ಒದಗಿಸ್ತೀನಿ. ಅದರಿಂದ ಎಲ್ಲ ಪಕ್ಷಾತೀತವಾಗಿ ಖಂಡಿತ ನನಗೆ ಕೈ ಹಿಡಿತಾರೆ ಅಂತ ನನಗೆ ಭರವಸೆ ಇದೆ ಸರ್. ಓಕೆ, ಗುಬ್ಬಿ ತಾಲೂಕನ್ನ ಮಾದರಿ ತಾಲೂಕು ಮಾಡಬೇಕು ಅಂತ ನಾಗರಾಜ್ ಅವರು ಪಣ ತೊಟ್ಟಿರುವುದು ಅವರ ಹೇಳಿಕೆಯಲ್ಲೇ ಗೊತ್ತಾಗುವಂಥದ್ದು. ಕಾದು ನೋಡೋಣ 2023 ಜನ ಏನು ತೀರ್ಮಾನ ಮಾಡ್ತಾರೆ, ಗುಬ್ಬಿಯ ಜನತೆಯ ಒಂದು ಮನದಾಳದ ಒಂದು ತೀರ್ಮಾನ ಏನಿದೆ ಅನ್ನುವಂಥದ್ದು 2023 ಗೊತ್ತಾಗುತ್ತೆ. ಇದು ಇವತ್ತಿನ ಒಂದು ಲೋಕಲ್ ದಂಗಲ್ನ ವಿಶೇಷ ಸಂದರ್ಶನ. ನೋಡ್ತಾ ಇರಿ ಅಮುಕ್ TV ಎಂದೆಂದಿಗೂ ನಿಮ್ಮೊಂದಿಗೆ.